ಕೆಂಪೇಗೌಡರ ಕಾಲದಿಂದ ಈ ಉತ್ಸವ ನಡೆಕೊಂಡು ಬರ್ತಾ ಇದೆ ಅಂತಕಂತ ಒಂದು ಪ್ರತೀತಿ ಕರ್ನಾಟಕ ಸರ್ಕಾರ ಮಹಾನಗರಪಾಲಿಕೆಯ ಒಂದು ವತಿಯಿಂದ ಈ ಉತ್ಸವವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ ಬೆಂಗಳೂರಿನ ಮೂಲೆ ಸೊಗಡೇನಿದೆ ನಮ್ಮ ಇಲ್ಲಿನ ನೆಲದ ಸಂಸ್ಕೃತಿ ಏನಿದೆ ಅದು ಇವತ್ತಿಗೂ ಜೀವಂತ ಆಗಿರುವಂತದ್ದು ಈ ರೀತಿಯ ಉತ್ಸವಗಳಿಂದ ಗ್ರಾಮೀಣ ಹಬ್ಬಗಳಿಂದ ವೋಕಲ್ ಫಾರ್ ಲೋಕಲ್ ಅನ್ನುವಂತ ಅಭಿಯಾನವನ್ನು ಕೂಡ ಶುರು ಮಾಡಿದ್ದಾರೆ सोमवार संप्रदाय कडलेकाय परिषेयन दोड्ड बसवण्णन देवस्थान आचरणे रूढ़िया केंपेगौड़ काल उत्सव नडेकोंडु बर्ता इदे प्रतीति सुंकेनहळ्ळि इरबहुदु नागसंद्र इरबहुदु भागदल्लि कत्रगुप्पे हिडिदु कनकनपाळ्य भागदल्लि हिंदे एनु जमीनुगळित्तु इल्लि व्यापारस्थर बेद कडलेकाय तकबंदी मार्तर अंत आ संप्रदाय उल्सु हलय आात्र सोगड़ इवती जन युवजना मत मे अदर पर्चय आगे अंत दृष्टियावत कर्नाटक सरकार महानगर पालिक वत उत्सव आचरण मूँ बर्ता एर सविद एंट्री विशेषवद आयाम को ಇಲ್ಲಿ ಒಂದು ಉತ್ಸವ ನಡೆಯುತ್ತೆ ಅದು ವಿಶೇಷವಾಗಿ ಒಂದು ವಾರಗಳ ಕಾಲ ಇದು ಕಡೆಯ ಕಾರ್ತಿಕ ಸೋಮವಾರ ಮತ್ತು ಮಂಗಳವಾರ ಉತ್ಸವ ಇದ್ದರೂ ಕೂಡ ಅದಕ್ಕೆ ಜನ ಹಿಂದೆ 4 ದಿನ ಮತ್ತು ಮುಂದೆ 4 ದಿನ ಸುಮಾರು 7-8 ದಿನಗಳ ಕಾಲ ಈ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ವ್ಯಾಪಾರಸ್ಥರುಗಳು ಬರ್ತಾರೆ ಮತ್ತು ನಮ್ಮ ಸುತ್ತಮುತ್ತಲ ಪ್ರದೇಶಗಳಿಂದಲೂ ಬರ್ತಾರೆ ಯುವ ಸಮುದಾಯ ವಿಶೇಷವಾಗಿ ಈ ಒಂದು ಉತ್ಸವದಲ್ಲಿ ಆಕರ್ಷಿತವಾಗಿ ಬರ್ತಾ ಇರತಕ್ಕಂತದ್ದು ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರತಕ್ಕಂತದ್ದು ಲಕ್ಷಾಂತರ ಜನ ಈ ಉತ್ಸವದಲ್ಲಿ ಭಾಗವಹಿಸ್ತಾ ಇರತಕ್ಕಂತದ್ದು ಒಂದು ಸಂತೋಷದಾಯಕವಾದಂತ ವಿಷಯ ಇಂತ ಸಂದರ್ಭದಲ್ಲಿ ಈ ಪರಿಷೆಯನ್ನ ಪ್ಲಾಸ್ಟಿಕ್ ಮುಕ್ತ ಪರಿಷೆಯ ಆಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಒಂದು ಒತ್ತನ್ನ ಕೊಟ್ಟು ಕೆಲಸ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಕೈಚೀಲವನ್ನ ತನ್ನಿ ಕಡಲೆಕಾಯನ್ನ ಕೊಳ್ಳಿ ಅಂತ ಹೇಳಿ ರೈತರನ್ನ ಬೆಂಬಲಿಸಿ ಅಂತ ಹೇಳಿ ಕಾರ್ಯಕ್ರಮವನ್ನ ರೂಪಿಸಿದ್ದೆ ಅದೇ ರೀತಿಯಲ್ಲಿ ಸಾಕಷ್ಟು ಜನ ಇವತ್ತು ಕೈಚೀಲಗಳ ಜೊತೆಯಲ್ಲಿ ಬರ್ತಾ ಇರತಕ್ಕಂತದ್ದು ಕೂಡ ಒಂದು ಸಂತೋಷ ವಿಷಯ ಇವತ್ತು ಬೇರೆ ಬೇರೆ ವ್ಯಾಪಾರಸ್ಥರು ಕೂಡ ಬಂದಿದ್ದಾರೆ ಬೆಂಗಳೂರಿನ ಈ ಸಾಂಪ್ರದಾಯಿಕ ಉತ್ಸವ ನಿರಂತರವಾಗಿ ನಡೆಯಬೇಕು ಇವತ್ತು ಸಂಜೆ ಕೆಂಪಾಂಬದಿ ಕೆರೆಯಲ್ಲಿ ತೆಪ್ಪೋತ್ಸವ ಕೂಡ ಏರ್ಪಾಡು ಮಾಡಲಾಗಿದೆ ನಂದಿಯನ್ನ ತೆಪ್ಪದಲ್ಲಿ ಕೂರಿಸಿ ಮೆರವಣಿಗೆ ಮಾಡತಕ್ಕಂತದ್ದು ಇದಕ್ಕೆ ಎಲ್ಲರ ಮಾಧ್ಯಮಗಳ ಮುಖಾಂತರವಾಗಿ ನಾನು ಎಲ್ಲರನ್ನೂ ಕೂಡ ಕೋರ್ತಾ ಇದ್ದೀನಿ ಈ ಉತ್ಸವದಲ್ಲಿ ಬನ್ನಿ ಕುಟುಂಬ ಸಮೇತರಾಗಿ ಮಕ್ಕಳನ್ನು ಕರೆತಂದು ಈ ಜಾತ್ರಾ ಮಹೋತ್ಸವವನ್ನು ಪರಿಚಯಿಸಿ ಟ್ರಾಫಿಕ್ ವ್ಯವಸ್ಥೆಗೆ ಡೈವರ್ಸಿಫಿಕೇಶನ್ ಬಗ್ಗೆ ಎಲ್ಲ ಹಿಂದೆ ಹೇಳಾಗಿತ್ತು ಪೊಲೀಸರು ಅದರ ಬಗ್ಗೆ ಕ್ರಮ ತಗೊಂಡಿದ್ದಾರೆ ಸುಮಾರು 100 ಕ್ಕಿಂತ ಹೆಚ್ಚಿನ ಟ್ರಾಫಿಕ್ ಸಿಬ್ಬಂದಿ ಕೂಡ ಇದ್ದಾರೆ ಅದರ ಬಗ್ಗೆ ತಾವು ಎಚ್ಚರಿಸಿದ್ದೀರಿ ಅದರ ಬಗ್ಗೆ ನಾನು ಈಗ ಪೊಲೀಸ್ ಇಲಾಖೆಯವರ ಹತ್ರ ಮಾತಾಡಿ ಅಂತ ಸಮಸ್ಯೆ ಇದ್ದಾಗ ಅದಕ್ಕೆ ವಿಶೇಷವಾದಂತ ಅದನ್ನ ವ್ಯವಸ್ಥೆ ಮಾಡ್ಕೊಡಕ್ಕೆ ಮಾಡಿದೆ ಇಲ್ಲೂ ಕೂಡ ನಾವು ಬೇರೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಡೈವರ್ಸಿಫಿಕೇಶನ್ ಬಗ್ಗೆ ಕ್ರಮ ತಗೊಂಡಿದ್ದೀವಿ ನೀವು ಹೇಳಿರೋದನ್ನ ವಿಶೇಷವಾಗಿ ಗಮನಿಸಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ಇಲ್ಲಿ ಈಗ ಸೇಫ್ಟಿ ದೃಷ್ಟಿಯಿಂದ ಇಲ್ಲಿ ನಮಗೆ ಒಂದು ಪೊಲೀಸ್ ಅವರ ಔಟ್ ಪೋಸ್ಟ್ ಇದೆ ಇಲ್ಲಿ ಮೈಕಿನ ವ್ಯವಸ್ಥೆಯೊಂದಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಯಾರಿಗೂ ತೊಂದರೆ ಆಗಬಾರದು ಏನಾದರೂ ಸಮಸ್ಯೆ ಆದರೆ ಯಾರಾದರೂ ಮಕ್ಕಳು ತಪ್ಪಿಸಿಕೊಂಡ್ರೆ ಅನೌನ್ಸ್ಮೆಂಟ್ ಎಲ್ಲವನ್ನು ಮಾಡ್ತಾ ಇರ್ತಾರೆ ಎಚ್ಚರಿಕೆ ವಿಷಯಗಳನ್ನು ಜನಗಳಿಗೆ ಮಹಿಳೆಯರಿಗೆ ತಿಳಿಸ್ತಾ ಇರತಕ್ಕಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆದರೆ ಎಲ್ಲರ ಬಗ್ಗೆ ಮುಂಜಾಗ್ರತಾ ಕ್ರಮ ಏನೇನು ವಹಿಸಬಹುದು ಪ್ರತಿ ವರ್ಷದಲ್ಲೂ ಕೂಡ ಹೊಸದನ್ನ ಕಲಿಯೋದಿರುತ್ತೆ ಅದನ್ನ ತಿಳ್ಕೊಂಡು ನಾವು ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ ಎಲ್ಲಾ ರೀತಿಯಲ್ಲೂ ಒಳ್ಳೆ ರೀತಿಯಲ್ಲಿ ನಡೆದಿದೆ ಮುಂದೆನೂ ಕೂಡ ಅದೇ ರೀತಿಯಲ್ಲಿ ಇರುತ್ತೆ ಅಂತಕಂತದ್ದು ನಮ್ಮೆಲ್ಲರ ಆಶಯ ಈಗ ಅರ್ಧಕ್ಕಿಂತ ಹೆಚ್ಚಿನ ಪಿಪಿ ಶಬ್ದಗಳು ನಿಂತಿದೆ ಅದು ಯಾಕೆಂದ್ರೆ ಇಲ್ಲಿ ಸಾವಿರಾರು ಜನಗಳು ವ್ಯಾಪಾರಸ್ಥರುಗಳು ಭಾಗವಹಿಸ್ತಾ ಇರತಕ್ಕಂತದ್ರಿಂದ ಅದನ್ನ ಸ್ವಲ್ಪ ನಿಷೇಧ ಮಾಡೋದು ಕಷ್ಟ ಇದೆ ಆದರೆ ಅದರ ಬಗ್ಗೆ ಕ್ರಮ ತಗೊಂಡಿದೆ ಕಡಿಮೆಯಾಗಿದೆ ಮುಂದಿನ ದಿನಗಳಲ್ಲಿ ಅದನ್ನ ಕಡಿಮೆ ಮಾಡಿಸುವಂತ ಪ್ರಯತ್ನ ಸೆಕ್ಯೂರಿ ಸುಭದ್ರತೆ ದೃಷ್ಟಿಯಿಂದ ನಾವು ಕಳೆದ 2008 ರಿಂದಲೂ ಗಮನಿಸಿದ ಹಾಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸಲಾಗಿದೆ ಇದಕ್ಕೆ ಸುಮಾರು 50 ಕ್ಕಿಂತ ಹೆಚ್ಚಿನ ಸಿಸಿ ಕ್ಯಾಮೆರಾಗಳು ಕವರೇಜ್ ಆಗಿದೆ 550 ಕ್ಕಿಂತ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ಕೆಲಸ ಮಾಡುತ್ತಿದ್ದಾರೆ ಜೊತೆಗೆ ಬೇರೆ ಗಾರ್ಡ್ಸ್ ಗಳು ಇದ್ದಾರೆ
निरंतर सहकार इदे महानगर पालिके वैद्यर तंड फायर सर्विसेस बेस्काम बीडब्ल्यूडीएसएस कोऑर्डिनेशन कार्यक्रम नडीता यारगू कूड़ा शौचालय हिडिदु यारगू व्यापारस्थरिगागली बड़वरिगागली तोंदरे आगबारदु अंत हेळि अदर एल्ल मुन्नेच्चरिकेयन्नु तगोंडु केलस माड्ता इद्दीवि इदु एल्लरिगू कूड़ा ओंदु ಸಂತೋಷದ ವಿಷಯ ಅಂತ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಬಾಗ್ತಾ ಇದ್ದಾರೆ ಭಗವಂತನ ದಯದಿಂದ ಇಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೆದಿಲ್ಲ ಮುಂದೆ ನಡೆಯೋದು ಬೇಡ ಅಂತಕಂತದ್ದು ನಮ್ಮೆಲ್ಲರ ಕೋರಿಕೆ ಇವತ್ತು ಕಾರ್ತಿಕ ಮಾಸದ ಕಡೆಯ ಸೋಮವಾರ ಕಡಲೆಕಾಯಿ ಪರಿಸೆಗೆ ವಿದ್ಯುಕ್ತ ಚಾಲನೆಯನ್ನ ಶಾಸಕರುಗಳು ನಾನು ಇಲ್ಲಿನ ಸ್ಥಳೀಯ ಮುಖಂಡರು ಎಲ್ಲರೂ ಸೇರಿ ಇವತ್ತು ಚಾಲನೆ ನೀಡಿದೀವಿ ನಾಡಪ್ರಭು ಕೆಂಪೇಗೌಡರ ಕಾಲದಿಂದಲೂ ಕೂಡ ಕಡಲೆಕಾಯಿ ಪರಿಸೆ ನಮ್ಮ ದಕ್ಷಿಣ ಬೆಂಗಳೂರಿನಲ್ಲಿ ಬಸವನಗುಡಿಯಲ್ಲಿ ವಿಜೃಂಭಣೆಯಿಂದ ನಡೆಕೊಂಡು ಬಂದಿರುವಂತ ಒಂದು ಉತ್ಸವ ವಿಶೇಷತೆ ಅಂತಂದ್ರೆ ಬೆಂಗಳೂರು ಎಷ್ಟೇ ಮುಂದುವರಿತಾ ಇದ್ದರೂ ಕೂಡ ಹೊರಗಿನಿಂದ ಲಕ್ಷಾಂತರ ಜನ ಬೆಂಗಳೂರಿಗೆ ಬಂದು ವಲಸೆ ಬಂದಿದ್ದರೂ ಕೂಡ ಬೆಂಗಳೂರಿನ ಮೂಲ ಸೊಗಡೇನಿದೆ ನಮ್ಮ ಇಲ್ಲಿನ ನೆಲದ ಸಂಸ್ಕೃತಿ ಏನಿದೆ ಅದಿವತ್ತಿಗೂ ಜೀವಂತ ಆಗಿರುವಂತದ್ದು ಈ ರೀತಿಯ ಉತ್ಸವಗಳಿಂದ ಗ್ರಾಮೀಣ ಹಬ್ಬಗಳಿಂದ ಕಳೆದ 12 ವರ್ಷದಿಂದ ನಾನು ನೋಡತಾನೆ ಇದ್ದೀನಿ ಕಡಲೆಕಾಯಿ ಪರಿಸೆಗೆ ಬರ್ತಾ ಇರುವಂತ ಜನರ ಸಂಖ್ಯೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ ವಿಶೇಷವಾಗಿ ಚಿಕ್ಕ ಮಕ್ಕಳು ತಂದೆ ತಾಯಿಗಳವರನ್ನು ಕರ್ಕೊಂಡು ಬಂದು ನಮ್ಮ ಗ್ರಾಮೀಣ ಹಬ್ಬಗಳು ಹೇಗಿರ್ತವೆ ನಮ್ಮ ಹಳ್ಳಿಗಳಲ್ಲಿ ಉತ್ಸವಗಳು ಜಾತ್ರೆಗಳು ಯಾವ ರೀತಿ ಆಗ್ತಾ ಇದ್ವು ಇದೆಲ್ಲವನ್ನ ಬೆಂಗಳೂರು ಹೃದಯ ಭಾಗದಲ್ಲಿ ತೋರಿಸುವಂತದ್ದನ್ನ ಇಲ್ಲಿ ನಾವು ನೋಡ್ತಾನೆ ಇದ್ದೀವಿ ಈ ವರ್ಷವೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ನೆನ್ನೆಯಿಂದನೇ ಪ್ರಾರಂಭ ಆಗಿ ಈ ಇಡೀ ವಾರ ಬಸವನಗುಡಿಯ ಮುಖ್ಯ ರಸ್ತೆಗೆ ಬಂದು ಕಡಲೆಕಾಯಿ ಪರಿಸೆಯಲ್ಲಿ ಭಾಗವಹಿಸುವಂತದ್ದಿದೆ ಇಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಕಳೆದ 5-6 ವರ್ಷದಿಂದ ವೋಕಲ್ ಫಾರ್ ಲೋಕಲ್ ಅನ್ನುವಂತ ಅಭಿಯಾನವನ್ನು ಕೂಡ ಶುರು ಮಾಡಿದ್ದಾರೆ ಅಂದ್ರೆ ನಾವು ಏನೇ ಕೊಂಡುಕೊಳ್ಳಬೇಕು ಅಂದ್ರೂನು ಸ್ಥಳೀಯ ಅಂಗಡಿಗಳಲ್ಲಿ ನಾವು ಕೊಂಡುಕೊಂಡಾಗ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತವರ ಹತ್ರ ಕೊಂಡುಕೊಂಡಾಗ ಅಲ್ಲಿನ ವ್ಯಾಪಾರಿಗಳಿಗೆ ಒಂದು ಆರ್ಥಿಕತೆ ಜಾಸ್ತಿ ಆಗುತ್ತೆ ಅಂತ ನಮ್ಮ ಬೆಂಗಳೂರಿನ ಅತಿ ದೊಡ್ಡ ವೋಕಲ್ ಫಾರ್ ಲೋಕಲ್ ಹಬ್ಬ ಯಾವುದು ಅಂತಂದ್ರೆ ನಮ್ಮ ಕಡಲೆಕಾಯಿ ಪರಿಸೆ ಇಲ್ಲಿ ಬತ್ತಾಸ್ ಮಾರೋರು ಇರಬಹುದು ನೀವು ಪುರಿ ಮಾರುವಂತವರು ಇರಬಹುದು ಸಣ್ಣ ಪುಟ್ಟ ಬೊಂಬೆಗಳನ್ನು ಮಾರುವಂತವರು ಇರಬಹುದು ಬೇರೆ ಬೇರೆ ಮಕ್ಕಳ ಆಟ ಸಾಮಾನುಗಳನ್ನು ಮಾರುವಂತವರು ಇರಬಹುದು ಈ ರೀತಿ ಸ್ಥಳೀಯವಾಗಿ ತಯಾರು ಮಾಡಿ ಇಲ್ಲೇ ವ್ಯಾಪಾರ ಮಾಡುವಂತ ಎಷ್ಟೋ ಜನ ಸಾವಿರಾರು ಜನ ವ್ಯಾಪಾರಿಗಳಿಗೂ ಕೂಡ ಈ ಕಡಲೆಕಾಯಿ ಪರಿಸೆಯಲ್ಲಿ ಉಪಯೋಗ ಆಗುತ್ತೆ ಸಹಾಯ ಆಗುತ್ತೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಕೂಡ ಈ ಸಂದರ್ಭದಲ್ಲಿ ಒಂದು ಆರ್ಥಿಕತೆಗೂ ಶಕ್ತಿ ಬರುತ್ತೆ ಹೀಗೆ 400-500 ವರ್ಷಗಳಿಂದ ನಿರಂತರವಾಗಿ ನಡೆಕೊಂಡು ಬರ್ತಾ ಇರುವಂತ ಈ ಹಬ್ಬವನ್ನ ಮಾಧ್ಯಮದವರಿಂದ ಹಿಡಿದು ಪೊಲೀಸ್ನವರು ಬೃಹತ್ ಬೆಂಗಳೂರು ಮಹಾನಗರಪಾಲಿಕೆ ಇಲ್ಲಿನ ಸ್ಥಳೀಯ ಶಾಸಕರಾದಂತ ರವಿ ಸುಬ್ರಹ್ಮಣ್ಯ ಅವರು ಇಲ್ಲಿನ ಎಲ್ಲ ಸ್ಥಳೀಯ ಜನರು ಪಕ್ಷಾತೀತವಾಗಿ ಜನ ಬಂದು ಇದನ್ನು ಬೆಂಬಲಿಸಿ ನಿರಂತರವಾಗಿ ಇದಕ್ಕೆ ಜೀವಂತವಾಗಿ ಇಟ್ಟಿರುವಂತದ್ದು ಬಹಳ ಸಂತೋಷ ಜನ ಬಂದಾಗ ಇನ್ನು 3 ದಿವಸ ಹಬ್ಬ ಇರುತ್ತೆ ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳನ್ನ ಕರ್ಕೊಂಡು ತಾವು ದಯವಿಟ್ಟು ಬನ್ನಿ ಯಾಕೆಂದ್ರೆ ಜಾಗತಿಕವಾಗಿ ಬೆಳಿತಾ ಇರುವಂತ ಬೆಂಗಳೂರಿನಲ್ಲಿ ನಮ್ಮತನ ನಮ್ಮ ಕನ್ನಡದ ಹಬ್ಬಗಳು ನಮ್ಮ ಗ್ರಾಮೀಣ ಸಂಸ್ಕೃತಿ ಇದೆಲ್ಲ ಉಳಿಬೇಕು ಅಂತಂದ್ರೆ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ತಗೊಂಡು ತೋರಿಸಬೇಕು ಅದರಿಂದ ನಾನು ವಿಶೇಷವಾಗಿ ಮಾಧ್ಯಮದ ಮೂಲಕ ನೋಡ್ತಾ ಇರುವಂತ ತಂದೆ ತಾಯಿಗಳಿಗೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ ಇಲ್ಲಿ ಒಂದು ಹಳ್ಳಿಯ ಜಾತ್ರೆ ಉತ್ಸವ ನಿಮಗೆ ಸಿಗುವಂತದಿದೆ ಇದನ್ನು ಬಂದು ಆಸ್ವಾದಿಸಿ ಅನ್ನುವಂತ ಮನವಿಯನ್ನು ಮಾಡ್ತಾ ಇದ್ದೀನಿ ಎಲ್ಲ ಮಾಧ್ಯಮದವರಿಗೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕಾರಗಳು